प्रथमं शैलपुत्रे च द्वितीयं ब्रह्मचारिणी तृतीयं चंद्रगंठेति कूष्मांडेति चतुर्थकं पंचमं स्कंदमातेति षष्ठं कात्यायनी च सप्तमं कालरात्रि महागौरीति अष्टमं नवमं सिद्धिदात्री च नवदुर्गा प्रकीर्तिता। ಎಲ್ಲವಕ್ಕೂ ದಸರಾ ಹಬ್ಬದ ಶುಭಾಶಯಗ. ನವರಾತ್ರಿ ಹಬ್ಬ ಬಾತುತ್ತೆ ಏನು ಇಡೀ ನಾಡಿಗೆ ಗೌಜಿನ ವಾತಾವರಣನ ಮೂಡಿಸುವ ಹಬ್ಬ. ಈ ಹಬ್ಬ 9 ದಿನಗಳಿಗೆ ಸೀಮಿತ ಆಗಿದ್ದರೂ ಕೂಡ 10ನೇ ದಿನ ವಿಜಯದಶಮಿ ಅಂತ ಕರೆದವೆ. ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿ 9 ದಿನಗಳ ಕಾಲ ವೃತ ಪೂಜೆ ಮಾಡಿಕೊಂಡು ದುರ್ಗಾದೇವಿನ ಪೂಜೆ ಮಾಡುದು ನಮ್ಮ ಸಂಪ್ರದಾಯ. ದುರ್ಗಾ ದೇವಿನ ಪೂಜಿಸುವ ಕಾರಣ ಅಂತ ಹೇಳ್ರೆ, ದೇವಿ 9 ಅವತಾರಗಳ ತಾಳಿ ದುಷ್ಟಶಕ್ತಿಗಳ ನಾಶ ಮಾಡಿ ಶಿಷ್ಟ ಶಕ್ತಿಗಳ ರಕ್ಷಣೆ ಮಾಡಿಟ್ಟು. ಹಾಗಾಗಿ ಈ ನವರಾತ್ರಿ ಹಬ್ಬ ಕೆಟ್ಟದನ್ನ ಸೋಲಿಸಿ ವಿಜಯದ ಸಂಕೇತನ ತೋರಿಸುವ ಹಬ್ಬ ಅಂತೇಳಿ ಕರೆದವೆ. ಪ್ರತಿ ವರ್ಷ ಯಾಗೋಳು ಸೆಪ್ಟೆಂಬರ್ ತಿಂಗ ಮುಕ್ಕೊಂಡ್ಬಾಕನ ಇಲ್ಲರೆ ಅಕ್ಟೋಬರ್ ತಿಂಗ ಶುರುವಾಕನ ಬರುವ ದಿನಗಳಲ್ಲಿ ಈ ಹಬ್ಬ ಬಂದದೆ. ಪ್ರತಿದಿನ ಅಂದರೆ 9 ದಿನಗಳ ಕಾಲ ಆಚರಿಸುವ ಈ ಹಬ್ಬಲಿ ದುರ್ಗಾ ಮಾತೆನ ಬೇರೆ ಬೇರೆ ಅವತಾರಗಳಿಗೆ ಪೂಜೆ ಮಾಡುವೆ. ಇದರ ಅರ್ಥ, ಈ ಅವತಾರಗಳಲ್ಲಿ ಆ ತಾಯಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಶಕ್ತಿಯಾಗಿ ಒಂದೊಂದು ರೂಪಲಿ ಭೂಮಿಗೆ ಬಂದು ದುಷ್ಟಶಕ್ತಿಯನ್ನು ನಾಶ ಮಾಡ್ದೋತ. ಅದಕ್ಕೆ ಅನುಗುಣವಾಗಿ ಆ ದಿನಗಳಿಗೆ ಸಂಬಂಧಪಟ್ಟ ದೇವಿಗೆ ವಿಶೇಷ ಅಲಂಕಾರ ಮಾಡಿ ನೈವೇದ್ಯನ ಅರ್ಪಿಸುವೆ. ಒಟ್ಟಾರೆಯಾಗಿ ದಸರಾ ತೇಳ್ರೆ ನಾವಿಗೆ ನೆನಪಿಗೆ ಬಾದು ಮಹಿಷಾಸುರ ಮರ್ದಿನಿ. ಆ ದೇವಿನ ನಾವು ಮಹಿಷಿ ತೇಳೋ ಹೆಸರಲ್ಲಿ ಪೂಜೆ ಮಾಡುವೆ. ಇದಕ್ಕೆ ಕಾರಣ ಎಂತೇಳ್ರೆ, ಮಹಿಷಾಸುರ ಎಂಬ ಮಹಾರಾಕ್ಷಸನ ಉಪಟಳದಿಂದ ಇಡೀ ಭೂಲೋಕ ತತ್ತರಿಸಿ ಹೋಗಿತ್ತು. ಅಂತಹ ಸಂದರ್ಭದಲ್ಲಿ ಆ ತಾಯಿ ತನ್ನ ಭಕ್ತರ ಮೊರೆ ಕೇಳಿ ಅವರ ರಕ್ಷಿಸಿಕೆ ಮಹಿಷಿಯಾಗಿ ಮಹಿಷಾಸುರನೊಟ್ಟಿಗೆ ಯುದ್ಧ ಮಾಡಿದೆ. ಅಂದು ದೇವಿಗೆ ಸಿಕ್ಕ ಗೆಲುವಿನ ನೆನಪಿಗೆ ಈ ಹಬ್ಬನ ನಾವು ಮಾಡುವೆ. ಈ ಹಬ್ಬ ಅಹಂಕಾರ ಮತ್ತು ಕೆಟ್ಟತನದ ಮೇಲೆ ಶಾಂತಿ ಮತ್ತು ಗೆಲುವಿನ ಪ್ರತಿನಿಧಿಸುವ ಹಬ್ಬ ಆಗಿ ಆಚರಿಸುವೆ. ಹಾಗಾಗಿ ಈ ಸಮಯದಲ್ಲಿ ಮಹಿಷಿಯ ಭಕ್ತಿಯಿಂದ ಒಲಿಸಿಕೆ ಅವಳಿಗೆ ಇಷ್ಟ ಆಗುವಂತೆ ಪೂಜೆ ಪುರಸ್ಕಾರಗಳ ಮಾಡ್ರೆ ಆ ದೇವಿ ನಮ್ಮ ಬದುಕಿನ ಕಷ್ಟಗಳಿಂದ ದೂರ ಮಾಡಿ ನಮ್ಮ ಬದುಕಲ್ಲಿ ಸಂತೋಷ ನೆಮ್ಮದಿನ ಕೂಡುವಂತೆ ಮಾಡಿದೆ ಅನ್ನುವ ಬಲವಾದ ನಂಬಿಕೆ ಜನಮನಗಳಲ್ಲಿ ನೆಲೆಸಿತು. ಈ ದಸರಾ ಹಬ್ಬಲಿ ನಮ್ಮ ತಂಡದಿಂದ ನೀವೆಲ್ಲ ನವರಾತ್ರಿಯ ಸಮಯದಲ್ಲಿ ಪ್ರತಿ ದಿನದ ಆಯಾ ದೇವಿನ ಬಗ್ಗೆ ಸಣ್ಣ ಮಟ್ಟದಲ್ಲಿ ಮಾಹಿತಿ ನೀಡೋ ಪ್ರಯತ್ನಕ್ಕೆ ಮುಂದಾಗಳು. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ತಂಡದ ಮೇಲೆ ಇರಲಿ ಅಂತೇಳಿ ಬೇಡಿಕೊಳ್ತಾಳೆ. ನಂದಿನಿ ನಂದಿನಿ ವಿಶ್ವದಿನ.